ಗಾಳಿಪಟ ಹಾರಿಸುವುದು ಮನಸ್ಸಿಗೆ ಮುದ ನೀಡುವ ಸಂಗತಿ. ಇದು ಕೌಶಲ್ಯ ಬೇಡುವ ಕಲೆಯೂ ಹೌದು. ಇದನ್ನು ಬಹು ಎತ್ತರಕ್ಕೆ ಸುದೀರ್ಘ ಕಾಲ ಹಾರಿಸುವಿಕೆ ಕುರಿತ ಸ್ಪರ್ಧೆಗಳು ಶತಮಾನಗಳಿಂದಲೂ ನಡೆಯುತ್ತಲೇ ಬಂದಿದೆ. ಇಂಥ ಉತ್ಸವ ಕೋಟೆನಾಡಿನಲ್ಲಿಯೂ ನಡೆಯಿತು. ಅದರ ಕುರಿತ ವರದಿ ನಿಮ್ಮ ಮುಂದೆ. ಕೋಟೆನಾಡು ಚಿತ್ರದುರ್ಗದ ಸೈನ್ಸ್ ಕಾಲೇಜು ಮೈದಾನದಲ್ಲಿ ಇತ್ತೀಚೆಗೆ ಗಾಳಿಪಟ ಉತ್ಸವ ನಡೆಯಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಗಾಳಿಪಟ ಕ್ರೀಡಾಪಟುಗಳು ಹಲವು ವಿಶೇಷತೆಗಳ ಮೂಲಕ ಜನರ ಗಮನ ಸೆಳೆದ್ರು. ಅದರಲ್ಲೂ ಮೈಸೂರು, ಬೆಂಗಳೂರು, ರಾಮನಗರ ಜಿಲ್ಲೆಗಳಿಂದ ಬಂದಿದ್ದ ಇಳಿಯ ವಯಸ್ಸಿನ ಸ್ಪರ್ಧಿಗಳು 3 ಇಂಚಿನಿಂದ 60 ಅಡಿ ಉದ್ದದವರೆಗಿನ ಗಾಳಿಪಟಗಳನ್ನ ಆಗಸದಲ್ಲಿ ಹಾರಲು ಬಿಟ್ಟು ತಮ್ಮ ಕೈಚಳಕ ತೋರಿದ್ರು. ಸರಣಿ ಸ್ಟಂಟ್ ಗಾಳಿಪಟ, ಯೋಗಾಡೆ ಗಾಳಿಪಟ ಮಾತ್ರವಲ್ಲದೆ ಪೆಂಗ್ವಿನ್, ಪ್ಯಾರಟ್, ಗಂಡಭೇರುಂಡ ಇತ್ಯಾದಿ ಮಾದರಿಗಳ ಗಾಳಿಪಟ ಹಾರಿಸಿ ನೋಡುಗರ ಕಣ್ಮನ ಸೆಳೆದ್ರು. ಕಳೆದ ಹಲವಾರು ವರ್ಷಗಳಿಂದ ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಕೂಡ ಗಳಿಸಿದ್ದಾರೆ. 60 ಅಡಿ ಗಾಳಿಪಟದಿಂದ ಹಿಡಿದು 3 ಇಂಚ್ ಗಾಳಿಪಟ ಅಂತ ಹಾರಿಸಿದ್ದೀನಿ ನಾನು. ಈ 3 ಇಂಚ್ ಗಾಳಿಪಟದಲ್ಲಿ ಒಂದೇ ನಿಮಿಷದಲ್ಲಿ ಗಾಳಿಪಟ ತಯಾರು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲನೇ ಬಹುಮಾನ ಗಳಿಸಿದಂಥದ್ದು ನಾನು. ಇವತ್ತು ಇದೇನಿದೆ ನಮ್ಮ ಕರ್ನಾಟಕದ ಕಲ್ಚರಲ್ಲಿ ಗುಂಡು ಚಕ್ರ ಮತ್ತು ಈ ತುಳಸಿ ಕಟ್ಟೆ, ಅದು ಈ ಸ್ನೇಕು ಹಾವು ಅಂತಾರೆ, ಮತ್ತು ತೇರು, ಮತ್ತು ಆಯತಾಕಾರದ ಗಾಳಿಪಟ, ಇದು ಕರ್ನಾಟಕದ ಶೈಲಿಯಲ್ಲಿ ಬರೋಂಥ ಗಾಳಿಪಟಗಳು. ಇದೇ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟ ಕೆಲವೊಂದು ಬಂದಿದೆ. ಈಗ ರಿಂಗ್ ಆಸ್ಟ್ರೇಲಿಯಾದಿಂದ ಬಂದಂಥ 40 ಅಡಿ ಎತ್ತರದ ರಿಂಗ್ ನಾನು ಹಾರಿಸಿದೆ ಅದು ಆವಾಗಲೇ. ಅದು ರಿಂಗ್ ಗಾಳಿ ಕೈಟ್ಸ್ ಅಂತ, ಅದು ಬೀಚ್ಗಳಲ್ಲಿ ಮಾತ್ರ ಸಿಗುತ್ತೆ ನಿಮಗೆ, ಇನ್ನೆಲ್ಲೂ ಸಿಗೋಲ್ಲ ಇಲ್ಲಿ. ಮತ್ತು ಭಾರತದಲ್ಲಿ ಇದು ಎಷ್ಟು ದೊಡ್ಡ ರಿಂಗ್ ಇರೋದು, ಈ ಮೊಟ್ಟ ಮೊದಲವಾಗಿ ಚಿತ್ರದುರ್ಗದಲ್ಲಿ ಹಾರಿರೋದು. ನಾವು ಸುಮಾರು 40 ವರ್ಷದಿಂದ ಈ ಗಾಳಿಪಟವನ್ನು ಹಾರಿಸ್ತಾ ಇದ್ದೀವಿ. ನಾನು ಸುಮಾರು 4 ವರ್ಷದಿಂದ ಈ ಗಾಳಿಪಟನ ಹಾರಿಸ್ತಾ ಇದ್ದೀನಿ. ನನಗೆ ಈಗ ವಯಸ್ಸು 64 ವರ್ಷ. ನಾನು ಈ ಗಾಳಿಪಟ ಹಾರಿಸ್ತಾ ಇದ್ದೀನಿ. ಯಾಕಂದರೆ ಈ ಗಾಳಿಪಟ ಅನ್ನೋದು ಒಂದು ಯೋಗದ ರೀತಿ ಇರತಕ್ಕಂಥದ್ದು ಒಂದು ಗಾಳಿಪಟ. ಗಾಳಿಪಟದಲ್ಲಿ ನಾವು ಪಟನ ಹಾರಿಸೋದ್ರಿಂದ ನಮ್ಮ ಮೈಂಡು ಕಾನ್ಸಂಟ್ರೇಷನ್, ಏನು ಜ್ಞಾಪಕ ಶಕ್ತಿ ಇದೆ ಅದು ಜಾಸ್ತಿ ಆಗ್ತದೆ. ಅದೊಂಥರ ಯೋಗ ಅದು. ಆದ್ದರಿಂದ ಮಕ್ಕಳಿಗೆ ನಾವು ಇವತ್ತು ಗಾಳಿಪಟ, ನಮ್ಮ ಭಾರತೀಯ ಕ್ರೀಡೆಗಳು ಅದರಲ್ಲೂ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರೀಡೆಗಳನ್ನು ಮಕ್ಕಳಲ್ಲಿ ನಾವು ಹೇಳಿಕೊಟ್ರೆ ಅವರ ಆಯಸ್ಸು ಜಾಸ್ತಿ ಆಗ್ತಿದೆ, ಕಾನ್ಸಂಟ್ರೇಷನ್ ಬುದ್ಧಿಶಕ್ತಿ ಜಾಸ್ತಿ ಆಗ್ತಿದೆ. ಕಳೆದ 22 ವರ್ಷಗಳಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಗಾಳಿಪಟ ಸ್ಪರ್ಧೆಗಳನ್ನು ನಡೆಸ್ತಾ ಬಂದಿದೆ. ನಾಡಿನ ಜನಪದ ಸಂಸ್ಕೃತಿಯ ಕ್ರೀಡೆಯಾದ ಗಾಳಿಪಟ ಸ್ಪರ್ಧೆಗಳನ್ನು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆಯೋಜನೆ ಮಾಡಲು ಯೋಜಿಸಲಾಗಿದೆ. ನಾಡೋಜ ಎಚ್ ಎಲ್ ನಾಗೇಗೌಡರು ಇದನ್ನು 1988 ಪ್ರಾರಂಭ ಮಾಡಿದ್ರು. ಇದು ಕರ್ನಾಟಕ ಜಾನಪದ ಪರಿಷತ್ತು, ಪ್ರವಾಸೋದ್ಯಮ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ, ಈ 3 ಇಲಾಖೆಗಳ ಸಹಯೋಗದಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟದ ಈ ಗಾಳಿಪಟ ಉತ್ಸವವನ್ನು ನಾವು ಪ್ರತಿ ಒಂದೊಂದು ಜಿಲ್ಲೆನಲ್ಲೂ ಜಿಲ್ಲಾಡಳಿತದ ಸಹಕಾರದಿಂದ ಆಚರಿಸ್ತಾ ಇದ್ದೀವಿ. ಇದು 29ನೇ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವ ಕರ್ನಾಟಕ ರಾಜ್ಯ ಜಾನಪದ ಪರಿಷತ್ತಿನಿಂದ ಮಾಡ್ತಾ ಇರೋದು. ಗಾಳಿಪಟಗಳ ತರಹೇವಾರಿ ಮಾದರಿಗಳನ್ನು ನೋಡಿದ ಸ್ಥಳೀಯ ಅನೇಕರು ಅಚ್ಚರಿಪಟ್ಟರು. ಗಾಳಿಪಟ ಉತ್ಸವದಲ್ಲಿ ಸಕ್ರಿಯ ವೀಕ್ಷಕರಾಗಿ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಕ್ರೀಡೆಯಲ್ಲಿ ಭಾಗವಹಿಸಿದವರನ್ನ ಹುರಿದುಂಬಿಸಿದ್ರು. ಸ್ಥಳೀಯ ಬಾಲಕ ಬಾಲಕಿಯರಿಗೂ ತಾವು ಇಂಥ ಗಾಳಿಪಟ ರೂಪಿಸಿ ಹಾರಿಸಬೇಕೆನ್ನುವ ಹುರುಪನ್ನ ಉತ್ಸವ ಮೂಡಿಸಿತ್ತು. ಛಾಯಾಗ್ರಾಹಕ ನಾಗರಾಜ್ ಜೊತೆ ಎಸ್ ಸಿದ್ದರಾಜು, ಸುದ್ದಿ ಟಿವಿ, ಚಿತ್ರದುರ್ಗ.